उचित पड़ितर किट जन मुगिबिद्दु संसद सुरेश अंगडियवर कचेरी बड़ी जनसागर बेळगाविय चन्नम वृत्त बलिय संसद कचेरी एदुरुगडे जनसागर उचित पड़ितर किट सिगुत्ते अंत जन अल्लिगे बंदु मुगिबिद्दिद्दारे संसद सुरेश अंगडियवर कचेरी बड़ी जनसागर नडेदिरुवंतद्दु एरडु दिनगळिंद किट वितरिसुत्ता इद्दरु अंगडियवर बेंबलिगरु गुंपु गुंपागि इंदु किट गागि मुगिबिद्दरु जन ಮೂರು ತಿಂಗಳಿನಿಂದ ಕೆಲಸ ಇಲ್ಲ ತಿನ್ನೋಕೆ ಅನ್ನ ಇಲ್ಲ ಅಂತ ಒಬ್ಬ ಮಹಿಳೆ ಕಣ್ಣೀರಿಟ್ಟಂತ ಘಟನೆ ಕೂಡ ಸಂಭವಿಸಿದೆ ಬೆಳಗಾವಿ ಚನ್ನಮ್ಮ ವೃತ್ತದ ಬಳಿಯ ಸಂಸದ ಸುರೇಶ್ ಅಂಗಡಿಯವರ ಕಚೇರಿಯ ಬಳಿ ಜನಸಾಗರ ಉಚಿತ ಪಡಿತರ ಕಿಟ್ ಗಾಗಿ ಜನ ಮುಗಿಬಿದ್ದಿರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಸಾಮಾಜಿಕ ಅಂತರವೇ ಇಲ್ಲದೆ ಜನ ಹೇಗೆ ಮುಗಿಬಿದ್ದಿದ್ದಾರೆ ಅನ್ನೋದನ್ನ ಯೇಸ ಸ್ವತಃ ಸಂಸದ ಸುರೇಶ್ ಅಂಗಡಿಯವರ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮೇಡಂ ಸರ್ ದೃಶ್ಯಗಳನ್ನು ನೋಡ್ತಾ ಇದ್ರೆ ಗಾಬರಿ ಆಗ್ತಾ ಇದೆ ಸರ್ ತಾವು ಕಿಟ್ ವಿತರಿಸ್ತಾ ಇದ್ರ ಜನ ಇಷ್ಟು ಸೇರಿದಕ್ಕೆ ಏನು ಕಾರಣ ಅಂತ ಕಿಟ್ ನಾವೇನು ವಿತರಿಸ್ತಾ ಇಲ್ಲ ಬೇಕು ಅಂತ ಹೇಳಿ ಯಾರೋ ಅವರಿಗೆ ತಪ್ಪು ಮಾಹಿತಿ ಅನ್ಕೊತಿದ್ದಾರೆ ಆಮೇಲೆ ಅವರು ಕೇಳ್ತಾ ಇದ್ದಾರೆ ಸರ್ಕಾರದಿಂದ ಸಿಗಬೇಕಾದಂತ ಆರದು ಅವರಿಗೆ ಬೇಕಾಗುವಂತ ಫೆಸಿಲಿಟಿ ಅವೆಲ್ಲವನ್ನು ಕೊಡಬೇಕು ಅಂತ ಅವರು ವಿನಂತಿ ಇದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ನಾನು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಅವರಿಗೆ ಏನೇನು ಬೇಕೋ ಆ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ಅಲ್ಲಿ ಅವರ ಸಂಘದ ಅಧ್ಯಕ್ಷರಿಗೆ ಭೇಟಿಯಾಗ್ಲಿಕ್ಕೆ ಜಿಲ್ಲಾಧಿಕಾರಿಗಳಿದ್ದೇನೆ ಅದನ್ನ ಸರ್ಕಾರಕ್ಕೆ ಕೊಟ್ಟು ಅವ್ರದ್ದು ಏನ್ ಸಮಸ್ಯೆಗಳದ ಅವನ್ನೆಲ್ಲ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಅಲ್ಲ ಸರ್ ಒಂದಿಷ್ಟು ಕೂಡ ಸಾಮಾಜಿಕ ಅಂತರ ಇಲ್ಲ ಆ ರೀತಿಯಲ್ಲಿ ಜನ ಗುಂಪು ಗುಂಪಾಗಿ ಬಂದಿದ್ದಾರೆ ಹೇಳ್ತಾ ಇದೀವಿ ಹೇಳಿದ್ರು ಕೇಳ್ತಾ ಇಲ್ಲ ಅವರಿಗೆ ಸಾಕಷ್ಟು ನಾನು ವಿನಂತಿ ಮಾಡಿಕೊಂಡೆ ಪೊಲೀಸರು ಹೇಳಿದ್ರು ಅವ್ರ ಮೇಲೆ ಬೀಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದರಿಂದ ಅವರ ಆರೋಗ್ಯನೂ ಕೆಡುತ್ತದೆ ಬೇರೆಯವರ ಆರೋಗ್ಯನೂ ಕೆಡುತ್ತಾರೆ ಸಮಾಜದಲ್ಲಿ ಜನ ಸೇರಿದ್ರು ಅಂದ್ರೆ ಸರ್ ಅದು ಹೇಗೆ ಸಾಧ್ಯ ಅಂದ್ರೆ ಯಾರು ಇಂತ ಹಾಗಿದ್ರೆ ರೂಮರ್ ಹಬ್ಸಿರಬಹುದು ಪಾಪ ಯಾರದೋ ಕೇಳಿ ಬಂದಿರ್ತಾರೆ ಯಾರಾದರೂ ಹೇಳಿರ್ತಾರೆ ಅಷ್ಟ ಅವರು ಬಂದಿದ್ದಾರೆ ಅವರು ಸಂಕಷ್ಟದಲ್ಲಿ ಇವತ್ತು ಕಷ್ಟದಲ್ಲಿ ಇದ್ದಾರೆ ಅದಕ್ಕೆ ಪರಿಹಾರವನ್ನ ಕಂಡುಹಿಡಿಯಲಿಕ್ಕೆ ನಾನು ಜಿಲ್ಲಾಧಿಕಾರಿ ಅವರಿಗೆ ಮೀಟಿಂಗ್ ಮಾಡಿದೀವಿ ಅವರಿಗೆ ಪರಿಹಾರವನ್ನ ಕೊಡಿಸುವಂತ ಕೆಲಸವನ್ನ ಮಾಡುತ್ತೆ ಈಗ ಹೊರಟಿದ್ದಾರೆ ಸರ್ ಇನ್ನೂ ಕೂಡ ಜನ ಅಲ್ಲೇ ಇದ್ದಾರೆ ಹೊರಟಿದ್ದಾರೆ ಸರ್ ಅಂದ್ರೆ ಈಗ ಕಿಟ್ ಅನ್ನು ಅವರಿಗೆ ಕೊಡುವಂತ ವ್ಯವಸ್ಥೆನ ಮಾಡ್ತಾ ಇದ್ದೀರಾ ತಾವು ಹೇಗೆ ನಾನು ಕಿಟ್ ಅಂತ ಇವತ್ತು ಕೊಡ್ತೀನಿ ಅಂತ ಹೇಳಿಲ್ಲ ಓಕೆ ಅಲ್ಲ ಈಗ ಬಂದಿದ್ದಾರಲ್ಲ ಜನ ಹಾಗಾಗಿ ಅವರಿಗೆ ಏನು ವ್ಯವಸ್ಥೆ ಈಗ ಸಡನ್ ಆಗಿ ಕೊಡಕ ಅವರಿಗೆಲ್ಲ ರೇಷನ್ ಕಾರ್ಡ್ ಅವರಿಗೆಲ್ಲ ಕಾರ್ಡ್ ಇದೆ ಅವರಿಗೆ ಫುಡ್ ನಮ್ಮ ಫುಡ್ ಸ್ಟ್ಯಾಂಡ್ ಕರೆಸೆ ನಮ್ಮ ಎಲ್ಲಾ ಅಧಿಕಾರಿಗಳು ಬಂದಿದ್ದಾರೆ ಆ ಅಧಿಕಾರಿಗಳಿಗೆ ಹೇಳಿ ಅವರಿಗೆ ಯಾರ್ಯಾರಿಗೆ ಸಿಕ್ಕಿಲ್ಲ ಅವರಿಗೆ ಆ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದೆ ನೀವಂತೆ ಫುಡ್ ಸ್ಟ್ಯಾಂಡ್ ಫುಡ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಅವ್ರಿಗೆ ಯಾರು ಸಿಕ್ಕಿಲ್ಲ ಅವರಿಗೆಲ್ಲ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ವಿ ಅಂದ್ರೆ ಎರಡು ನಿನ್ನೆ ಮೊನ್ನೆ ಏನಾದರೂ ವಿತರಿಸಿದ್ದಿತ್ತ ಅಲ್ಲ ಮೊದಲು ಕೊಟ್ಟಿದೀವಿ ನಾವು ಇಲ್ಲಿವರೆಗೆ ಯಾರ್ಯಾರು ಕೊಡ್ತಾ ಇದ್ರು ಅವ್ರಿಗೆ ಬಂದವ್ರಿಗೆ ಒಯ್ಲಿಕ್ಕೆ ತಿಳಿದೀವಿ ನಮ್ಮ ಪಕ್ಷದ ಮುಖಾಂತರನೂ ಕೊಟ್ಟಿದೀವಿ ಇಲ್ಲಿ ನಮ್ಮ ಹತ್ರ ಯಾರು ಕೊಡ್ತಿದ್ರು ಅವ್ರಿಗೆ ಬಂದು ಒಯ್ಲಿಕ್ಕೆ ತಿಳಿದೀವಿ ಅಲ್ಲ ಸರ್ ವಿಜುವಲ್ಸ್ ನೋಡ್ತಾ ಇದ್ರೆ ಗಾಬರಿ ಆಗುತ್ತೆ ಹೆಂಗ್ ನಿಭಾಯಿಸ್ತೀರಿ ಸರ್ ಈಗ ಜನ ಒಪ್ಪಿದಾರ ತಮ್ಮ ಮಾತಿಗೆ ಬೆಲೆ ಕೊಟ್ಟಿದಾರ ಒಪ್ಪಿದಾರೆ ಒಪ್ಪಿದಾರೆ ಅವ್ರದ್ದೇನ್ ತಪ್ಪಿಲ್ಲ ಹೌದು ಅವ್ರದ್ದೇನ್ ತಪ್ಪು ಒಪ್ಪಿದಾರೆ ಓಕೆ ಓಕೆ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಸುರೇಶ್ ಅಂಗಡಿ ಅವರ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡ್ತೀವಿ ಇದು ಸಂಸದರ ಮಾತು ನಾನು ಯಾವುದೇ ಕಿಟ್ ವಿತರಿಸ್ತಾ ಇರಲಿಲ್ಲ ಯಾರೋ ತಪ್ಪು ಮಾಹಿತಿ ಕೊಟ್ಟರು ಅಂತ ಜನ ಬಂದಿದ್ದಾರೆ ಪಾಪ ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯವನ್ನ ಮಾಡ್ತೀವಿ ಅಂತಿದ್ದಾರೆ ಆದರೆ ಒಂದಿಷ್ಟು ಅಂತರಲ್ಲದೆ ಜನ ಗುಂಪು ಗುಂಪಾಗಿ ಬಂದಿರುವಂಥದ್ದು ಅಪಾಯ ಕಣ್ಣಿಗೆ ರಾಚ್ತಾ ಇದೆ ಜನರನ್ನ ನೋಡಿ ಸಂಸದರೇ ಗಾಬರಿ ಆಗ್ಬಿಟ್ರು ಸುರೇಶ್ ಅಂಗಡಿ ಅವರೇ ಗಾಬರಿ ಆದ್ರು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನ ಬಂದಿರೋದನ್ನ ನೋಡಿ ಯಾಕಂದ್ರೆ ಅವರು ಯಾವುದೇ ಕಿಟ್ಟನ್ನು ವಿತರಿಸ್ತಾ ಇರಲಿಲ್ವಂತೆ ಆದ್ರೆ ಯಾವುದೋ ತಪ್ಪು ಮಾಹಿತಿಯನ್ನು ಗ್ರಹಿಸಿಕೊಂಡು ಜನ ಇಲ್ಲಿಗೆ ಬಂದಿದ್ದಾರೆ ಅಂತ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಸುರೇಶ್ ಅವರು ನಾನು ಪಡಿತರ ವಿತರಿಸ್ತಾ ಇಲ್ಲ ಆದ್ರೆ ಈಗ ಬಂದಂತಹ ಜನರಿಗೆ ನೆರವಿಗೆ ಧಾವಿಸ್ತಾ ಇರುವಂತದ್ದು ಈಗ ಜಿಲ್ಲಾಧಿಕಾರಿಗಳೊಂದಿಗೆ ಮಾತುಕತೆಯನ್ನು ಕೂಡ ನಡೆಸಿದ್ದೇವೆ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅಂತಿದ್ದಾರೆ ಆದ್ರೆ ಜನ ಈಗ ಕೊನೆಗೂ ಕೂಡ ಅಂಗಡಿಯವರ ಹೇಳಿಕೆ ಒಪ್ಪಿಗೆಯಿಂದ ಹೊರಟಿದ್ದಾರೆ ಅಂತ ಈಗ ಖುದ್ದು ಸುರೇಶ್ ಅಂಗಡಿಯವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಸ್ ಈಗ ಸುರೇಶ್ ಅಂಗಡಿಯವರು ನಮ್ಮ ಜೊತೆ ಮಾತನಾಡಿದ್ದನ್ನ ಕೇಳಿದ್ರಿ ಜನ ಒಪ್ಪಿದ್ದಾರೆ ಅಂತಿದ್ದಾರೆ ಹೊರಟರು ಅಂತಿದ್ದಾರೆ ತಾವು ಕಿಟ್ ಕೊಟ್ಟಿಲ್ಲ ಅಂದಿದ್ದಾರೆ ಆದ್ರೆ ಜನ ಏನಂದ್ರು ನಮ್ಮ ರಿಪೋರ್ಟರ್ ಜನರನ್ನ ಮಾತನಾಡಿಸಿದ್ದಾರೆ ಸ್ಥಳದಲ್ಲಿ ನೋಡೋಣ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನರು ಆಗಮಿಸಿದ್ದಾರೆ ಅಂದ್ರೆ ಏನು ಸಾರ್ವಜನಿಕರಿಗೆ ತಪ್ಪು ಸಂದೇಶ ರವಾನೆ ಆಯ್ತಾ ನೋಡ್ತಾ ಇರ್ಬೋದು ನೀವು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದಲೂ ಸಹ ಯಾವುದೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಸಾಕಷ್ಟು ಮಹಿಳೆಯರು ಇಲ್ಲಿ ಗುಂಪು ಸೇರಿರುವಂಥದ್ದು ಅಂದ್ರೆ ಇಲ್ಲಿ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ಕಚೇರಿ ಏನಿದೆ ಆ ಕಚೇರಿ ಎದುರು ಈ ಜನರು ಜಮಾವಣೆ ಆಗಿರುವಂಥದ್ದು ಬೆಳಗ್ಗೆ 7 ಗಂಟೆಯಿಂದಲೂ ಸಹ ಜನರು ಈ ಪರಿ ಜಮಾಯಿಸಿದ್ದಾರೆ ಇಲ್ಲಿ ತಮಗೆ ಕಿಟ್ ಸಿಗುತ್ತೆ ಅಗತ್ಯ ವಸ್ತುಗಳ ಪೂರೈಕೆ ಮಾಡ್ತಾರೆ ಎಂಬ ಇವರಿಗೆ ಮಾಹಿತಿ ಕೊಟ್ಟಿದ್ದರಿಂದ ಇಲ್ಲಿ ಬಂದಿದ್ದಾರೆ ನಮ್ದ ಮನೆಗೆ ಮನೆ ಬಿದ್ದದ್ರಿ 1 ಲಕ್ಷ ಬಂದ ಸ್ಟಾಪ್ ಆಗ್ಯದ್ರಿ ಸರ್ ನಾವು ಬಾಡಿಗೆ ಇದೀವಿ ಬಾಡಿಗೆ ಕೊಡಕ್ ಆಗ್ತಾ ಇಲ್ಲ ಮಗ ಬಂದದಾವು
ಹಟ್ಟಿ ನಡೆಸೋದ ಕಠಿಣ ಆಗೈತ್ರಿ, ನಮ್ಗೆ ಬಾಡಿ ಕೊಡಕ್ ಸಾಧ್ಯ ಆಗ್ತಿಲ್ಲ ರೀ ಸರ್. ಅಲ್ಲಿಗೆ ಅವ್ರು ಹೇಳತ್ತಾರ ನಾವಂತೂ ಕೊಡಾತಿರ್ಕಿಲ್ಲ, ನಿಮಗೆ ಯಾರು ಹೇಳಿದ್ರಿ ಇಲ್ಲಿ ಕೊಡಾತರ ಅದೇನಂತ? ಮಂದಿ ಹೇಳ್ರಿ ಸರ್, ಮುನೇನ್ ಮಂದಿ ಹೇಳ್ರಿ ಸರ್, ನಮ್ ದುಡ್ಕಿ ಇಲ್ಲ ಅಂತ ಬಂದೇವ್ರಿ ಸರ್. ನಮ್ ದುಡ್ಕಿ ಇದ್ರ ನಾವ್ ಯಾರು ಬರಂಗಿಲ್ರಿ ಸರ್. ನಮ್ ನೇಕಾರ ಮಂದಿ ಇನ್ನೇ ನಾಲ್ಕು ಮಂದಿ ಊಟ ಆಗೋ ಹಂಗ ಕೊಟ್ರಿ, ನಮ್ಗೆ ದೇವ್ರು ಕೊಟ್ಟಿದ್ರಿ, ನಾವ್ ಇಷ್ಟು ದಿವಸ ಹಾಕಿವ್ರಿ ಮಾಡಿವ್ರಿ ಎಲ್ಲ, ಈಗ ನಮ್ಗೆ ಸಾಧ್ಯ ಆಗ್ತಾ ಇಲ್ಲರಿ. ನಾವ್ ಈಗ ಬೇಡಾಕತ್ತೀವ್ರಿ ಸರ್, ನಾವ್ ಇಷ್ಟು ದಿವಸ ಯಾರ ಕಡೆ ಒಂದ್ ರೂಪಾಯಿ ಬೇಡಿಲ್ರಿ ಸರ್. ಅದಕ್ಕೆ ಈಗ ನಮ್ ನೇಕಾರ ಮಂದಿಗೆಲ್ಲ ಮಗ್ ಬಂದದಾವು, ಬಾಡಿ ಕೊಡಕ್ ಆಗ್ತಿಲ್ಲ, ಹೊಟ್ಟೆ ಜೀವನ ನಡ್ಸಕ್ ಆಗ್ತಿಲ್ಲ ನಮ್ಗೆ ಸರ್. ಅದಕ್ಕೆ ನಾವು ಬಂದೇವ್ರಿ, ಕೊಡ್ತೀವಿ ಅನ್ನೋನಂತಲೇ ಇಲ್ಲಿಕಂದ್ರೆ ನಮ್ಮ ಮಂದಿ ಯಾರು ಬರಂಗಿಲ್ರಿ. ನಾವು ಈಗ ನೇಕಾರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತಂದಾರಲ್ರಿ, ನೇಕಾರ ಸಮ್ಮಾನ ಯೋಜನೆದಾಗ ಅದೇನ್ರಿ ಕಡೆ ಅರ್ಜಿ ಹಾರದಾಕ್ಯಾರ ಸರ್. ಅವು ಅರ್ಜಿ ಬರ್ಯಾಕ ಕೊಟ್ಟಾರ್ರಿ, ಒಬ್ಬೊಬ್ರು ಅವ್ರ ಸಹಕಾರ ಸಿಕ್ಕ ತಗೊಂಬರ್ರಿ, ಮತ್ತೆ ಅದನ್ನ ಮಾಡಿದ್ರೆ ಆಕತಿ ಅಂತ ಹಿಂಗೆಲ್ಲ ಹೇಳಾಕತ್ತಾರ್ರಿ. ಅದನ್ನ ಅರ್ಜಿ ಯಾರು ಕೈಯಾಗ ಕೊಡಿದ್ರಿ ನಾವು? 3 ತಿಂಗಳಾಯ್ತು ನಿಮಗೆ, ಒಟ್ಟ 3 ತಿಂಗಳಿಂದ ಏನು ರೇಷನ್ ಅದು ಸರ್? ಒಂದು ಕಿಟ್ ಕೊಟ್ಟಾರ್ರಿ, ಮತ್ತೆ ಅದ್ರ ಬಳಕೆ ಯಾರು ಏನು ಕೊಟ್ಟಿಲ್ರಿ ನಮ್ಗೆ. ಅದ ಒಂದ್ ಕಿಟ್ ತಿಂದಿವ್ರಿ ನಾವು, 6-7 ಮಂದಿ ಹಾಕ್ತಿವ್ರಿ, ಒಂದ್ ಕಿಟ್ ಎದಕ್ ಹಾಕ್ತದ್ರಿ? ಅದು ಹಂಗಿಲ್ರಿ ಸರ್. ಇಲ್ಲಿ ಮಹಿಳೆಯರು ಕಣ್ಣೀರ್ ಇಡುತ್ತಾ ತಮ್ಮ ಮಾತನ್ನ ಹೇಳ್ತಾ ಇದಾರೆ, ನೋಡ್ತಾ ಇರ್ಬೋದು ನೀವು. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ, ಯಾವುದೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಜನ ಮುಗಿಬಿದ್ದಿದ್ದಾರೆ. ಅಂದ್ರೆ ಕಳೆದ 3 ತಿಂಗಳಿಂದ ಲಾಕ್ಡೌನ್ ಏನಿದೆ ಅದು ತುಂಬಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ನೇಕಾರರ ಕುಟುಂಬದವರು ಸಹ ಇಲ್ಲಿ ಆಗಮಿಸಿರುವಂತದ್ದು ಏನು, ಕಳೆದ 2 ದಿನಗಳಿಂದ ಈ ಸುರೇಶ್ ಅಂಗಡಿಯವರ ಬೆಂಬಲಿಗರು ಇಲ್ಲಿ ಕಿಟ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಎಂಬ ಮಾಹಿತಿ ಬರ್ತಾ ಇದೆ. ಅದಾದ ಮೇಲೆ ಇಲ್ಲಿ ತಮಗೂ ಸಹ ಕಿಟ್ ಬರುತ್ತೆ ಎಂಬ ಆಸೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲಿ ಆಗಮಿಸಿರುವಂತದ್ದು, ಅಂದ್ರೆ ತಮಗೂ ಸಹ ದಿನ ನಿತ್ಯದ ಬಳಕೆಗಾಗಿ ಅಗತ್ಯ ವಸ್ತುಗಳನ್ನು ನೀಡ್ತಾರೆ, ಮತ್ತೆ ನಮಗೆ ಸಹಾಯ ಮಾಡ್ತಾರೆ ಎಂಬ ನಿರೀಕ್ಷೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಈಗ ಸುರೇಶ್ ಅಂಗಡಿಯವರು ಹೇಳೋ ಪ್ರಕಾರ ಜಿಲ್ಲಾಡಳಿತಕ್ಕೆ ನಾನು ಮಾಹಿತಿ ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗಳು ಬರ್ತಾರೆ, ಏನು ಸರ್ಕಾರದ ಪರವಾಗಿ ಅವರಿಗೆ ಪಡಿತರ ಕೊಡುವ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣ ಯೋಜನೆಯಡಿ ಅವರಿಗೆ ಪಡಿತರ ಕೊಡುವ ವ್ಯವಸ್ಥೆಯನ್ನು ಸಹ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಕಳೆದ 10 ದಿನಗಳಿಂದ ಕೆಲಸ ಇಲ್ಲ, ಏನೂ ಇಲ್ಲ, ನಾವು ಹೇಗೆ ಬದುಕೋದು ಅಂತ ಇಲ್ಲಿ ಮಹಿಳೆಯರು ತಮ್ಮ ಅಳಲನ್ನು ತೊಡ್ಕೋತಾ ಇರುವಂಥದ್ದು. ಕ್ಯಾಮರಾಮನ್ ನರೇಶ್ ಪಾಟೀಲ್ ಜೊತೆ ಮಹಂತೇಶ್ ಕುರುಬೇಟ್, ಸುವರ್ಣ ನ್ಯೂಸ್, ಬೆಳಗಾವಿ. ಬೆಳಗಾವಿಯ ಚಿತ್ರಣ ನಾವು ನೋಡ್ತಾ ಇರುವಂತದ್ದು. ಸಂಸದ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ಕಚೇರಿ ಬಳಿ ಜನಸಾಗರವೇ ನಡೆದಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದ ಬಳಿ ಇರುವಂತಹ ಕಚೇರಿ ಇದು. ಕಿಟ್ ವಿತರಿಸ್ತಾರೆ ಅಂತ ಹೇಳಿದ್ರು ಯಾರು ಅಂತ ಇಲ್ಲಿ ಬಂದ್ವಿ ಅಂತಿದ್ದಾರೆ. ಆದ್ರೆ ಈಗಾಗಲೇ ಖುದ್ದು ಸುರೇಶ್ ಅಂಗಡಿ ಅವರೇ ಸುವರ್ಣ ನ್ಯೂಸ್ಗೆ ಸ್ಪಷ್ಟನೆ ಕೊಡ್ತಾ ಇದ್ರು ಕೇಂದ್ರ ಸಚಿವರು, ನಾವ್ ಯಾವ್ದೇ ಕಿಟ್ ಅನ್ನ ಕೊಡ್ತಾ ಇಲ್ಲ, ಯಾರೋ ಹೇಳಿರುವಂತಹ ಮಾತು ತಪ್ಪು ಗ್ರಹಿಕೆಯಿಂದ ಬಂದಿದ್ದಾರೆ. ಆದ್ರೆ ಅವರಿಗೆ ಈಗ ಎಲ್ಲ ವ್ಯವಸ್ಥೆನ ಮಾಡಲಾಗುತ್ತೆ, ಜಿಲ್ಲಾಡಳಿತಕ್ಕೂ ಕೂಡ ಈಗಾಗಲೇ ಇದರ ಗಮನಕ್ಕೆ ತಂದಿದ್ದೇನೆ, ಅದರ ವ್ಯವಸ್ಥೆನ ಮಾಡಲಾಗುತ್ತೆ ಅಂತಿದ್ದಾರೆ. ಸದ್ಯಕ್ಕೆ ಅಲ್ಲಿನ ಚಿತ್ರಣವನ್ನು ಪಡೆದುಕೊಳ್ಳೋಣ. ನಮ್ಮ ರಿಪೋರ್ಟರ್ ಮಹಂತೇಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ಜನ ಇನ್ನೂ ಅಲ್ಲೇ ಇದ್ದಾರಾ? ಮನವೊಲಿಕೆ ಆಯ್ತಾ? ಅವರಿಗೆ ವ್ಯವಸ್ಥೆ ಆಗಿದೆಯಾ? ಹೇಗೆ ಸರ್? ಏನ್ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಇಲ್ಲಿ ಲೈನ್ ಹಚ್ಚಿದ್ರಿ, ಏನ್ ಕಿಟ್ ಕೊಡ್ತೇವೆ ಅಂತ ಯಾರು ಹೇಳಿದ್ರಿ ನಿಮಗೆ? ಸರ್, ಏನಾಗಿದೆ, ಕಳೆದ ಬುಧವಾರ ಗುರುವಾರದಿಂದ ಫೋನ್ ನಂಬರ್ ಮತ್ತು ಹೆಸರು ಬರೆಸ್ಕೊಳ್ಳುವಂತ ಕಾರ್ಯ ನಡೆದಿತ್ತು. ಆದ್ರೆ ಇವತ್ತಿನ ದಿವಸ 1,000 ಗಂಟೆ ಇವತ್ತು ನೇಕಾರ ಬಾಂಧವರು, ಕೂಲಿ ನೇಕಾರರು, ಎಲ್ಲ ಕಾರ್ಮಿಕರು ಇವತ್ತು ಬಂದು ಇಲ್ಲಿ ಏನು ಮಂತ್ರಿ ಅವರ ಕಚೇರಿ ಮುಂದೆ ನಾವು ದುಡಿದ್ವಿ, ನಂಬರ್ ಕೂಡ ಹಚ್ಚಿದ್ವಿ. ಇಲ್ಲಿವರೆಗೆ ನಾವು ನೋಡಿದ್ವಿ, ಇಲ್ಲಿವರೆಗೆ ಯಾವ್ದನ್ನು ನಾವು ಅದನ್ನ ಕೊಡ್ತಾ ಇಲ್ಲ, ಯಾವ್ದನ್ನು ನಾವು ಅದನ್ನ ಹೆಸರು ತಗೋತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಕಳೆದ ಬುಧವಾರ ಗುರುವಾರದಿಂದ ಇವರು ಹೆಸರು ಫೋನ್ ನಂಬರ್ನ ಕಂಡಹಿಸ್ತಾ ಇದ್ದಾರೆ, ನಾವು ಕಿಟ್ ಕೊಡ್ತೇವೆ ಅಂತ ಹೇಳಿ. ಆದ್ರೆ ಇಲ್ಲಿ ಬಂದು ನೋಡ್ರೆ ಇವತ್ತಿನ ದಿವಸ ಎಲ್ಲ ಜನರನ್ನು ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ಕಿಟ್ ಕೊಡುವುದ್ರಾಗ ನೀವು ಸಾಮಾಜಿಕ ಅಂತರ ಕಾಯ್ದುಕೊಂಡು ನಿಮ್ಗೆ ಅಪಾಯ ಅಲ್ಲ ಸರ್ ಇದು? ಅಪಾಯ ಅಪಾಯ ಸರ್, ಆದ್ರೆ ಏನಿಲ್ಲ, ಈಗ ನಾವು ಮಟ್ಟಿಗೆ ಏನಿಲ್ಲ, ಈಗ ಕೂಲಿ ನೇಕಾರ ನಾವ್ರೆ, ಕೂಲಿ ನೇಕಾರ ಕಾರ್ ಮಾಡಿ ಮಾಡಿಸ್ಕೊಡ್ರೆ ಕೆಲಸವ್ರು, ನಾವು ಪ್ರತಿಯೊಬ್ರಿಗೆ ಅಂತಾರೆ ಅದನ್ನ ಮಾಡಿಸಿದ್ರು ನಮ್ಗೆ ಒಟ್ಟಿ ಜೀವನ ಏನಿದೆ ಕುರ್ಚಿನ ಸೀಟ್ ಅಂತ ಬರ್ತಾರೆ, ಯಾಕಂದ್ರೆ ನಾವು ಕೂಲಿ ಕಾಡ್ಬೇಕು. ನಾನು ಏನ್ ಹೇಳ್ತೀರಿ ಸರ್? ಈಗ ನಮ್ದು 3 ತಿಂಗಳ ಎಲ್ಲ ಮಗ ಬಂದದವ, ಈಗ ಕರೆಂಟ್ ಬಿಲ್ ಒಮ್ಮೆ 3 ತಿಂಗಳೊಮ್ಮೆ ತುಂಬಂತಾರೆ, ನಾವ್ ಯಾವ್ದು ತುಂಬಬೇಕು ಸರ್? ನಾವ ಈಗ ಎಲ್ಲ ಮಗ್ ಬಂದದ, ನಮ್ ಗಂಜಿಕಾಯಿ ಎಲ್ಲ ಬಂದಿತ್ತು, ಕರೆಂಟ್ ಬಿಲ್ ಅದ ಒಂದ್ ಸ್ವಲ್ಪ ನಮ್ಗೆ ಮನ್ನಾ ಮಾಡ್ರ ಬಾಸಿಲ್ ಹಾಕದ್ ನಮ್ದು ಅಭಿಪ್ರಾಯ. ಪ್ರತಿಮಾ, ಇವ್ರಿ ಇಲ್ಲಿ ಹೇಳ್ತಾರು ಮತ್ತೆ ಇವ್ರು ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ನೇಕಾರರು ಆಗಮಿಸ್ತಾರೆ, ನೇಕಾರರು ತಮ್ಮ ಕೈಮಗ್ಗಗಳು ಮತ್ತೆ ವಿದ್ಯುತ್ ಮಗ್ಗಗಳು ಬಂದ್ ಬಿದ್ದಿದ್ವು, ನಾವು ಲಾಕ್ಡೌನ್ ಇಂದ ತುಂಬಾ ಸಂಕಷ್ಟಕ್ಕೆ ಸಿಲುಕಿದೀವಿ ಅಂತ ಹೇಳ್ತಾ ಇದಾರೆ. ನೀವು ನೋಡ್ತಾ ಇರ್ಬೋದು, ಈಗ ಪೊಲೀಸರು ಈಗ ಗೇಟ್ ಅನ್ನು ಸಹ ಬಂದ್ ಮಾಡಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ನೆರೆದಿದ್ರು ಇಲ್ಲಿ, ಅವರೆಲ್ಲರನ್ನು ವಾಪಸ್ ಕಳಿಸುವ ಕಾರ್ಯ ನಡೆದಿದೆ. ಆದ್ರೂ ಗೇಟ್ ಹೊರಗಡೆ ಮಹಿಳೆಯರು ನಿಂತಿರೋದು ಕಾಣ್ತಾ ಇರ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು ಬೆಳಿಗ್ಗೆ 7 ಗಂಟೆಯಿಂದಲೂ ಸಹ. ಏನು ಜನರು ಹೇಳೋ ಪ್ರಕಾರ, ಕಳೆದ 2 ದಿನಗಳಿಂದ ಈ ಕಚೇರಿಯಲ್ಲಿ ನಮ್ಮ ತಮ್ಮ ತಮ್ಮ ಹೆಸರುಗಳನ್ನು ನೋಂದಾಯಿಸಲಾಗುತ್ತಾ ಇತ್ತು. ಹೀಗಾಗಿ ಅಲ್ಲಿ ಸುರೇಶ್ ಅಂಗಡಿ ಅವರ ಕಚೇರಿ ಎದುರು ಕಿಟ್ ಕೊಡ್ತಾರೆ ನೀವು ಹೋಗಿ ಅಂತ ನಮ್ಗೆ ಹೇಳಿದ್ರು. ಹೀಗಾಗಿ ಭರವಸೆ ಸಿಕ್ಕಿದ್ಯಂತೆ ಜನ ಈಗ ಅಲ್ಲಿಂದ ಹೊರಟಿದಾರಲ್ಲ, ಅವ್ರಿಗೆ ಏನ್ ಭರವಸೆ ಸಿಕ್ಕಿದೆ ಮಹಂತೇಶ್? ಈಗ
ಪ್ರತಿಮಾ ಈಗ ಅವರಿಗೆ ಏನಂದ್ರೆ ಈ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬಂದಿದ್ರು ಸರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ನಿಮಗೆ ಪಡಿತರವನ್ನು ವಿತರಿಸುವ ಕಾರ್ಯವನ್ನು ನಾವು ಮಾಡ್ತೀವಿ ಅಂದ್ರೆ ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣ ಯೋಜನೆಯಡಿ ಏನು ಉಚಿತ ಪಡಿತರ ಬರುತ್ತೆ ಆ ಪಡಿತರವನ್ನು ವಿತರಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ನೇಕಾರರು ಆಗಮಿಸಿದ್ದಾರೆ ಅವ್ರ ನೇಕಾರರಿಗೆ ನೇಕಾರ ಸಮ್ಮಾನ ಯೋಜನೆಯಡಿ 2000 ರೂಪಾಯಿ ಏನು ಹಣ ಕೊಡ್ತಾ ಇದ್ದಾರೆ ಅದು ಸಾಲಲ್ಲ ನಮಗೆ ಹೆಚ್ಚಿನ ಪರಿಹಾರಧನ ಕೊಡಬೇಕು ಅಂತ ಅವ್ರು ಆಗ್ರಹ ನಮ್ಮನ್ನು ಪರಿಗಣಿಸಿ ಅಂತ ಅವರು ಮನವಿ ಮಾಡ್ತಾ ಇದಾರೆ ಈಗ ಸುರೇಶ್ ಅಂಗಡಿ ಅವರು ಸಹ ಜಿಲ್ಲಾಧಿಕಾರಿಗಳನ್ನ ಸ್ಥಳಕ್ಕೆ ಕರೆಯಿಸಿ ಜನರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಆದ್ರೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಪೊಲೀಸರು ಅವರನ್ನ ತಿರುಗಾ ವಾಪಸ್ ಕಳಿಸುವ ಕಾರ್ಯದಲ್ಲಿ ತೊಡಗಿರುವಂತದ್ದು ಪ್ರತಿಮಾ ಮಂತೇಶ್ ಈಗ ಅವರು ಆರಂಭಿಸ್ತಾ ಇದ್ದಂತೆ ಅಲ್ಲಿಗೆ ಬರ್ತಾ ಇದ್ದಂತೆ ಅದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಲಾಗಿಲ್ವಾ ಯಾಕೆ ಬಂದ್ರು ಅಂತ ಯಾರು ವಿಚಾರಿಸ್ತಿಲ್ವಾ ಆರಂಭದಲ್ಲಿ ಒಂದೇ ಸಮನೆ ಅಷ್ಟು ದೊಡ್ಡ ಗುಂಪು ಬಂದಿದ್ದ ಅಂತ ಯಾಕಂದ್ರೆ ಅಷ್ಟೊಂದು ಅವ್ಯವಸ್ಥೆ ಹೇಗಾಯ್ತು ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತಂದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ರೂಮರ್ ಹಬ್ಬಿಡ್ತಾ ಅವ್ರು ಕೊಡ್ತಾರೆ ಕಿಟ್ ಅಂತ ಹೌದು ಪ್ರತಿಮಾ ಏನು ಕಳೆದ 2 ದಿನಗಳಿಂದ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ಬೆಂಬಲಿಗರು ಇಲ್ಲಿ ಕಿಟ್ ಕೊಡ್ತಾ ಇದ್ರು ಅಂತ ಮಾಹಿತಿ ಬಂದಿದೆ ಏನು ಇಲ್ಲಿ ಬೆಂಬಲಿಗರು ಆ ಕಿಟ್ ಕೊಟ್ಟಿದ್ದನ್ನ ಹೋಗಿ ತಮ್ಮ ತಮ್ಮ ಏರಿಯಾದಲ್ಲಿ ಹೇಳಿದ್ದಾರೆ ಈಗ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ಕಚೇರಿ ಎದುರು ಕಿಟ್ ಕೊಡ್ತಾ ಇದಾರೆ ಅಂತ ಈಗ ಮೌತ್ ಪಬ್ಲಿಸಿಟಿ ಮೂಲಕ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು ಬೆಳಗ್ಗೆ 7 ಗಂಟೆಯಿಂದಲೇ ನಂಬರ್ ಹಚ್ಚಿದ್ರು ಯಾವುದೇ ರೀತಿ ಸಾಮಾಜಿಕ ಅಂತರ ಕಾಯ್ದುಕೊಳ್ತಾ ಇರಲಿಲ್ಲ ಹೀಗಾಗಿ ಇದು ತುಂಬಾ ಅಪಾಯ ಅಂತಾನೆ ಹೇಳ್ಬೋದು ಮತ್ತೆ ಅವರು ಬಂದ ಮೇಲೆ ಅಂದ್ರೆ ಸುರೇಶ್ ಅಂಗಡಿ ಅವರು ಏನು ಕಚೇರಿಗೆ ಬಂದ್ರು ಕಚೇರಿಗೆ ಬಂದ ಮೇಲೆ ಅವ್ರ ಮೇಲೆ ಮುಗಿಬಿದ್ರು ಅವರು ಅವಾಗ ನಾನು ಇಲ್ಲಿ ಯಾರಿಗೂ ಕಿಟ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರು ನಾವು ಪ್ರಸ್ತುತ ಸುವರ್ಣ ನ್ಯೂಸ್ ಜೊತೆಯೂ ಸಹ ಮಾತನಾಡಿದಾಗ ಅವರು ಅದನ್ನೇ ಸ್ಪಷ್ಟಪಡಿಸಿದ್ರು ಆದ್ರೆ ಯಾರು ತಪ್ಪು ಸಂದೇಶ ರವಾನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಸ್ಥಳಕ್ಕೆ ಕಾರ್ಮಿಕ ಇಲಾಖೆ ಆಯುಕ್ತರು ಮತ್ತೆ ನೇಕಾರರ ಮುಖಂಡರ ಜೊತೆಯೂ ಸಹ ಸುರೇಶ್ ಅಂಗಡಿ ಅವರು ಮಾತುಕತೆ ನಡೆಸಿದ್ರು ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸುವ ಪ್ರಯತ್ನ ಮಾಡ್ತೀನಿ ಎಂಬ ಭರವಸೆಯನ್ನ ನೀಡಿದ ಬಳಿಕ ಈಗ ಕೆಲವರು ಹೋಗಿರುವಂತದ್ದು ಪ್ರತಿಮಾ ಮಂತೇಶ್ ಈಗ ಅವರ ಲಿಸ್ಟ್ ತೆಗೆದುಕೊಳ್ಳಲಾಗಿದೆಯಾ ಯಾರ್ಯಾರಿಗೆ ಕೊಡಬೇಕಾಗಿದೆ ಏನೇನು ಅಗತ್ಯತೆ ಇದೆ ಅದ್ರ ಬಗ್ಗೆ ಪರಿಶೀಲನೆ ನಡೆಸಿದ್ದಾರಾ ಅಥವಾ ಸುಮ್ಮನೆ ಮನೆಗೆ ಹೋಗಿ ಆಮೇಲೆ ಕೊಡ್ತೀವಿ ಅಂತ ಅಷ್ಟೇ ಕಳಿಸಿರೋದ ಈಗ ಲಿಸ್ಟ್ ಏನು ತೆಗೆದುಕೊಂಡಿಲ್ಲ ಪ್ರತಿಮಾ ಏನಂದ್ರೆ ನೀವು ಹೋಗಿ ನಿಮ್ಮ ನೇಕಾರರ ಮುಖಂಡರನ್ನ ಕರೆಯಿಸಿ ಮಾತನಾಡ್ತೀನಿ ಅಂತ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಜಿಲ್ಲಾಧಿಕಾರಿಗಳು ಮತ್ತೆ ಏನು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸಹ ಇವರನ್ನ ಮನವಿ ಮಾಡಿದ್ದಾರೆ ನಿಮ್ದು ಏನಿದೆ ಆ ಸಮಸ್ಯೆ ಬಗೆಹರಿಸ್ತೀವಿ ಮತ್ತೆ ಅದು ಯಾವ ರೀತಿ ಬಗೆಹರಿಸಿ ನಿಮ್ಮ ಮುಖಂಡರ ಜೊತೆ ಚರ್ಚಿಸಿ ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಇನ್ನೂ ಸಹ 10 ಜನರು ಇಲ್ಲೇ ಕಚೇರಿ ಎದುರು ನಿಂತಿರೋದು ನಮ್ಮ ಸಮಸ್ಯೆ ಬಗೆಹರಿದಾಗ ನಾವು ಹೋಗ್ತೀವಿ ಅಂತ ಹೇಳ್ತಾ ಇರುವಂತದ್ದು ಪ್ರತಿಮಾ ಎಸ್ ಥ್ಯಾಂಕ್ ಯು ಮಹಂತೇಶ್ ತಮ್ಮ ಮಾಹಿತಿಗೆ